ಈ BPL ಕಾರ್ಡ್ನ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದೇ ಮುಂದಾಗಿದ್ದು ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ವ್ಯಾಪಕ ಆಕ್ರೋಶ ಕೇಳಿಬರ್ತಾ ಇತ್ತು. ಈ ನಡುವೆ ಸರ್ಕಾರ ತನ್ನ ನಡೆಯಿಂದ ಹಿಂದೆ ಸರಿತು. ಈ ಕಾರ್ಡ್ ಪರಿಷ್ಕರಣೆಯ ವಿಚಾರವನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವಂತಹ ಕೆಲಸವನ್ನು ಮಾಡಿತು. ಅದಕ್ಕೆ ಕ್ಲಾರಿಫಿಕೇಶನನ್ನು ಕೂಡ ಆಹಾರ ಸಚಿವ KH ಮುನಿಯಪ್ಪ ಅವರು ಕೊಟ್ಟಿದ್ದರು. ಬಟ್ ಆಹಾರ ಸಚಿವ KH ಮುನಿಯಪ್ಪ ಅವರು ಕೊಟ್ಟಂತಹ ಡೆಡ್ಲೈನ್ ಇವತ್ತಿಗೆ ಮುಗಿದಿದೆ. ಹಾಗಾಗಿ ನಾಳೆಯಿಂದ ರದ್ದಾಗಿರುವಂತಹ BPL ಕಾರ್ಡುದಾರರಿಗೆ ಅಕ್ಕಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರದ್ದಾದ BPL ಕಾರ್ಡ್ ಮೂಲ ಸ್ಥಾನಕ್ಕೆ ಇಂದು ಕೊನೆಯ ದಿನ. ಆಹಾರ ಸಚಿವರು ನೀಡಿದ್ದ ಡೆಡ್ಲೈನ್ ಮುಕ್ತಾಯ. ನಾಳೆಯಿಂದ ಅಕ್ಕಿ ಸಿಗುತ್ತಾ ಸಿಗಲ್ವಾ? ರಾಜ್ಯದ ಜನರಿಗೆ ಆಹಾರ ಇಲಾಖೆ BPL ಕಾರ್ಡ್ ಶಾಕ್ ನೀಡಿತ್ತು. ಅರ್ಹರಿದ್ದರೂ BPL ನಿಂದ APLಗೆ ಶಿಫ್ಟ್ ಮಾಡಿ ಅಕ್ಕಿ ಸಿಗದೆ ಸಮಸ್ಯೆಯಾಗಿ ರಾದ್ಧಾಂತ ಸೃಷ್ಟಿಯಾಗಿತ್ತು. ಸಮಸ್ಯೆ ಜೋರಾದ ಬೆನ್ನಲ್ಲೇ ಆಹಾರ ಸಚಿವ ಮುನಿಯಪ್ಪ ಸುದ್ದಿಗೋಷ್ಠಿ ನಡೆಸಿ 6 ದಿನದಲ್ಲಿ ರದ್ದಾದ BPL ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತಂದು ಅಕ್ಕಿ ನೀಡೋದಾಗಿ ಹೇಳಿದ್ರು. ಜೊತೆಗೆ 25ನೇ ತಾರೀಕಿನ ಒಳಗಡೆ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತಂದು ಅಕ್ಕಿ ನೀಡುವಂತೆ ಆದೇಶ ಕೊಟ್ಟಿದ್ರು. ಆದೇಶ ಮಾಡಿದ ಪ್ರಕಾರ 25ನೇ ತಾರೀಕು ಮುಕ್ತಾಯ ಆಗುತ್ತಾ ಇದ್ದು ನಾಳೆಯಿಂದ ಅಕ್ಕಿ ಕೊಡುತ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಇನ್ನೂ 6 ದಿನಗಳಲ್ಲಿ ರದ್ದಾದ BPL ಕಾರ್ಡ್ಗಳನ್ನ ಸರಿಪಡಿಸಿ ಮೂಲ ಸ್ಥಾನಕ್ಕೆ ತರುವುದು ಕಷ್ಟ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. BPL ನಿಂದ APLಗೆ ಕನ್ವರ್ಟ್ ಮಾಡಿರೋ ಕಾರ್ಡ್ಗಳನ್ನ ಸರಿಪಡಿಸಬೇಕು ಅಂದ್ರೆ ದೊಡ್ಡ ಪ್ರಕ್ರಿಯೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. 15 ದಿನಗಳ ಕಾಲ ಪ್ರಕ್ರಿಯೆ ನಡೆಯಲಿದೆ. ಆದರೆ 6 ದಿನಗಳಲ್ಲಿ ಹೇಗೆ ಮೂಲ ಸ್ಥಾನಕ್ಕೆ ತರುತ್ತಾರೆ ಎಂಬುದು ಪ್ರಶ್ನೆ ಆಗಿದೆ. ಹೀಗಾಗಿ ನಾಳೆಯಿಂದ ಅಕ್ಕಿ ಕೊಡುತ್ತಾರಾ ಅಥವಾ ಮತ್ತೆ BPL ಕಾರ್ಡ್ ಸಮಸ್ಯೆ ಆಗುತ್ತಾ ಎಂಬ ಆತಂಕ ಜನರಲ್ಲಿ ಶುರುವಾಗಿದೆ. ಇನ್ನು APL ನಿಂದ BPLಗೆ ಶಿಫ್ಟ್ ಮಾಡೋ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾವ್ಯಾವ ಹಂತ ನೋಡೋದಾದ್ರೆ BPL ಕಾರ್ಡ್ ಪ್ರಕ್ರಿಯೆ ಹೇಗೆ? BPL ನಿಂದ APLಗೆ ಶಿಫ್ಟ್ ಆದ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರಲು ಸ್ಥಳ ಪರಿಶೀಲನೆ ಮಾಡಬೇಕು. ಬಡವರು ಇದ್ದಾರಾ, ಶ್ರೀಮಂತರು ಇದ್ದಾರಾ ಅಂತ ಮನೆ ಪರಿಶೀಲಿಸಬೇಕು. RD ನಂಬರ್ ಪರಿಶೀಲನೆ ಮಾಡಬೇಕು. ಸ್ಥಳ ಪರಿಶೀಲನೆ ಜೊತೆಗೆ ದಾಖಲೆ ಪರಿಶೀಲನೆ ಮಾಡಬೇಕು. ಆಹಾರ ನಿರೀಕ್ಷಕರು 1x1 ಆಗಿ ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಬೇಕು. ಏಕಾಏಕಿ ಮೂಲ ಸ್ಥಾನಕ್ಕೆ ಶಿಫ್ಟ್ ಮಾಡೋಕೆ ಆಗಲ್ಲ. NIC ಸಾಫ್ಟ್ವೇರ್ ಮೂಲಕ ಕಾರ್ಡ್ ಕನ್ವರ್ಟ್ ಮಾಡಬೇಕು. ಕಾರ್ಡ್ ಕನ್ವರ್ಟ್ ಮಾಡಬೇಕು ಅಂದ್ರೆ 10-15 ದಿನ ಸಮಯ ಬೇಕು. ಒಟ್ಟಾರೆ ಸಮಸ್ಯೆ ಆಗಿರುವ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರಲು 25ನೇ ತಾರೀಕಿನವರೆಗೂ ನೀಡಿದ್ದ ಸಮಯ ಮುಕ್ತಾಯ ಆಗಿದೆ. ನಾಳೆಯಿಂದ ಅಕ್ಕಿ ಕೊಡುತ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ TV, ಬೆಂಗಳೂರು.